ಜೆಡಿಎಸ್ ಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಜಿಟಿಡಿ, ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಜಿಟಿಡಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಿಟಿಡಿ ವೋಟ್, ಜೆಡಿಎಸ್ ಶಾಸಕರು ಪರಿಷತ್ ಚುನಾವಣೆಯಲ್ಲಿ ಮತ ಹಾಕಿಲ್ಲ, ಆದರೆ ಜಿಟಿಡಿ ವೋಟ್ ಹಾಕಿದ್ದಾರೆ. ಮತದಾನಕ್ಕೂ ಮುನ್ನ ಸಚಿವ ಸಿಟಿ ರವಿ ಜೊತೆ ಚರ್ಚೆ. ಜೆಡಿಎಸ್ ಚಟುವಟಿಕೆಗಳಿಂದ ಬಹಳ ಅಂತರ ಕಾಯ್ದುಕೊಂಡಿದ್ರು ಜಿಟಿಡಿ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಂತಹ ಜಿಟಿಡಿ ಈಗ ಮತ ಚಲಾವಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು, ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಜೆಡಿಎಸ್ ಶಾಸಕರು ಪರಿಷತ್ ಚುನಾವಣೆಯಲ್ಲಿ ಮತ ಹಾಕಿಲ್ಲ, ಜೆಡಿಎಸ್ ಶಾಸಕರು ಯಾರು ಪರಿಷತ್ ಚುನಾವಣೆಯಲ್ಲಿ ಮತ ಹಾಕಿಲ್ಲ, ಆದರೆ ಜಿಟಿಡಿ ಮತದಾನಕ್ಕೂ ಮುನ್ನ ಸಿಟಿ ರವಿಯೊಂದಿಗೆ ಚರ್ಚೆ. ಪರಿಷತ್ ಚುನಾವಣೆಯಲ್ಲಿ ಜಿಟಿಡಿ ಮತದಾನ ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಒಂದು ಕಡೆ ರಾಜ್ಯಪಾಲ ವಜುಭಾಯಿ ವಾಲಾ ಆಗಮಿಸ್ತಾ ಇದ್ದಾರೆ ಸದನದ ಒಳಗೆ. ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ಜಿಟಿ ದೇವೇಗೌಡ ಈಗ ನಮ್ಮ ಪಕ್ಷದಲ್ಲಿ ಇದ್ದಾರಾ? ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಇದು. ಪರಿಷತ್ ಚುನಾವಣೆಯಲ್ಲಿ ಭಾಗವಹಿಸದೇ ಇರಲಿಕ್ಕೆ ಜೆಡಿಎಸ್ ತೀರ್ಮಾನಿಸಿದೆ, ಆದರೆ ಪಕ್ಷದ ತೀರ್ಮಾನವನ್ನ ಜಿಟಿಡಿ ವಿರೋಧಿಸಿದ್ದಾರೆ. ಇವತ್ತಿನ ಶಾಸಕಾಂಗ ಸಭೆಗೂ ಕೂಡ ಜಿಟಿಡಿ ಬಂದಿಲ್ಲ.